ಗೈಸ್, ಇದು ನಾವೊಂದು ಬ್ಲಡ್ ಕ್ಯಾಂಪ್ ಮಾಡಿರುವಂತಹ ಒಂದು ಪ್ಲೇಸ್ ಆಗಿದೆ. ರಕ್ತದಾನ ಯಾಕೆ ಮಾಡಬೇಕು, ಅದರಿಂದ ನಮಗೆ ಆಗುವಂತಹ ಒಂದು ದೇಹದಲ್ಲಿ ಯಾವ ಬದಲಾವಣೆಗಳಾಗುತ್ತೆ? ರಕ್ತದಾನ ಮಾಡೋದು ಬಹಳ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ನನ್ನ ಸಹೋದರ ಸನ್ಮಿತ್ರರು ಎಲ್ಲರೂ ಸೇರಿ ಈ ಒಂದು ಬ್ಲಡ್ ಕ್ಯಾಂಪ್ ಅನ್ನ ನೀವು ಅರೇಂಜ್ ಮಾಡಿರೋದು ತುಂಬಾ ಸಂತೋಷದ ವಿಚಾರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೈಯದ್ ಲಾಕ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ಇವತ್ತು ನಿಮ್ಮನ್ನ ಹೊಸ ವಿಡಿಯೋದಲ್ಲಿ ಭೇಟಿಯಾಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂದ್ರೆ, ನಮ್ಮ ಊರಲ್ಲಿ ಒಂದು ಬ್ಲಡ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ. ಸೊ ಹಾಗಾಗಿ ರಕ್ತದಾನ ಮಹಾದಾನ ಅನ್ನುವ ಹಾಗೆ ಇವತ್ತು ನಮ್ಮ ಊರಲ್ಲಿ ಒಂದು ಬ್ಲಡ್ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ. ಅದ್ರದ್ದು ವಿಡಿಯೋನ ನಾನು ಇವತ್ತು ಮಾಡಬೇಕಂತ ಅನ್ಕೊಂಡಿದ್ದೀನಿ. ನಮ್ಮ ಈ ಒಂದು ಬ್ಲಡ್ ಕ್ಯಾಂಪ್ಗೆ ಸಪೋರ್ಟ್ ಮಾಡಿರೋರು ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಸವಳಂಗ ರಸ್ತೆ ಶಿವಮೊಗ್ಗದವರು. ಅವರು ಎಲ್ಲ ಒಂದು ಕ್ಯಾಂಪ್ನವರು ಬಂದು ನಮ್ಮ ಒಂದು ಈ ಒಂದು ಊರಲ್ಲಿ ಬಂದು ಒಂದು ಕ್ಯಾಂಪ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಬ್ಲಡ್ ಕ್ಯಾಂಪ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಬನ್ನಿ, ಬ್ಲಡ್ ಕ್ಯಾಂಪ್ ಯಾವ ತರ ಇದೆ ಪ್ರತಿಯೊಂದನ್ನು ನಿಮಗೆ ಈ ಒಂದು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗೈಸ್, ಇದು ನಾವೊಂದು ಬ್ಲಡ್ ಕ್ಯಾಂಪ್ ಮಾಡಿರುವಂತಹ ಒಂದು ಪ್ಲೇಸ್ ಆಗಿದೆ. ಸೊ ಆಲ್ರೆಡಿ ಮಾಜಿದವರು ಬ್ಲಡ್ ಕೊಟ್ಟು ಬಂದಿದ್ದಾರೆ, ಫ್ರೆಂಡ್ಸ್ ಎಲ್ಲ ಬ್ಲಡ್ ಕೊಟ್ಟು ಆಪಲ್ ನ ತಿಂತಾ ಇದ್ದಾರೆ. ಸೊ ರಕ್ತದಾನ ಶ್ರೇಷ್ಠ ದಾನ ಅನ್ನುವ ಹಾಗೆ ಪ್ರತಿಯೊಬ್ಬರು ಬ್ಲಡ್ ಕೊಡ್ಲೇಬೇಕು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆವಿನಹಳ್ಳಿ ಒಂದೊಂದು ಪುಟ್ಟ ಒಂದು ಗ್ರಾಮದಲ್ಲಿ ಇವತ್ತು ನಾವು ಒಂದು ಬ್ಲಡ್ ಕ್ಯಾಂಪ್ ನ ಅರೇಂಜ್ ಮಾಡಿದೀವಿ. ಸೊ ಹಾಗಾಗಿ ಈ ಒಂದು ಬ್ಲಡ್ ಕ್ಯಾಂಪ್ಗೆ ಸಹಕಾರ ಕೊಟ್ಟಿರೋರು ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ 1ನೇ ಮಹಡಿ ನಂದಿ ಸಮುದಾಯ ಭವನ ಸವಳಂಗ ರಸ್ತೆ ಶಿವಮೊಗ್ಗ. ಈ ಒಂದು ಕ್ಯಾಂಪ್ನಲ್ಲಿ ನಾವು ಬೇಡ್ಕೊಂಡಾಗ ಅವರು ಈ ಒಂದು ಕ್ಯಾಂಪ್ಗೆ ಬಂದು ತುಂಬಾ ಸಹಕಾರ ಕೊಟ್ಟು ಈ ಒಂದು ಬ್ಲಡ್ ಡೊನೇಟ್ ಕ್ಯಾಂಪಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಒಂದು ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರದಿಂದ ಬಂದಂತಹ ನಮ್ಮ ಡಾಕ್ಟರ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಮ್ಮ ಬದ್ರಿಯಾ ಜುಮಾ ಮಸೀದಿಯಿಂದ ಒಂದು ಬ್ಲಡ್ ಕ್ಯಾಂಪ್ ಅನ್ನ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಮೊದಲನೆಯದಾಗಿ ಬದ್ರಿಯಾ ಜುಮ್ಮಾ ಮಸೀದಿ ಆವಿನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂತಂದ್ರೆ ಈ ಒಂದು ಶಿಬಿರವನ್ನು ವ್ಯವಸ್ಥೆ ಮಾಡಿರೋದ್ರಿಂದ, ಮತ್ತು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ಥರ ಮುಂದೆ ನಮಗೆ ಹಲವು ಕ್ಯಾಂಪ್ಗಳನ್ನು ಮಾಡಿಕೊಡಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಸರ್, ನಂದೊಂದು ಪರ್ಸನಲ್ ಕ್ವಶನ್ ಇದೆ. ರಕ್ತದಾನ ಯಾಕೆ ಮಾಡಬೇಕು, ಅದರಿಂದ ನಮಗೆ ಆಗುವಂತಹ ಒಂದು ದೇಹದಲ್ಲಿ ಯಾವ ಬದಲಾವಣೆಗಳಾಗುತ್ತೆ? ರಕ್ತದಾನ ಮಾಡೋದು ಬಹಳ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ದಾನಗಳಲ್ಲಿ ಶ್ರೇಷ್ಠವಾದದ್ದು ರಕ್ತದಾನ ಅಂತ. ಯಾಕೆ ರಕ್ತದಾನ ಶ್ರೇಷ್ಠ ಅಂದರೆ, ರಕ್ತದಾನದಿಂದ ಬಹಳಷ್ಟು ನಾವು ಜೀವಗಳನ್ನು ಉಳಿಸ್ಬೋದು. ಒಬ್ಬ ವ್ಯಕ್ತಿ ಒಂದು ಬಾಟ್ಲಿ ರಕ್ತ ಸುಮಾರು 350-450 ml ರಕ್ತವನ್ನು ದಾನ ಮಾಡಿದರೆ ಕನಿಷ್ಠ 1, 2 ಅಥವಾ 3 ಜೀವಗಳನ್ನು ಉಳಿಸ್ಬೋದು. ಹೀಗಾಗಿ ರಕ್ತದಾನ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತ. ಇದು ದಾನ ಮಾಡತಕ್ಕಂಥವ್ರಿಗೆ ಅತ್ಯಂತ ಅವರನ್ನು ನಾವು ಸಮಾಜದಲ್ಲಿ ಒಂದು ರಕ್ತದಾನದ ಹೀರೋಗಳು ಅಂತ ಕರಿತೀವಿ. ಯಾಕಂತಂದರೆ ಅವರು ಜೀವವನ್ನು ಉಳಿಸ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಏನು ಲಾಭ ಆಗುತ್ತೆ ಅಂದರೆ, ರಕ್ತದಾನ ಮಾಡೋ ಸಂದರ್ಭದಲ್ಲಿ ರಕ್ತವನ್ನು ತೆಗೆದಾಗ ನಾವು ಅವರ ರಕ್ತವನ್ನು ನಾವು ತೆಗೆದ ತಕ್ಷಣವೇ ಇಮ್ಮಿಡಿದ ತಕ್ಷಣವೇ ನಾವು ಅವಶ್ಯಕತೆ ಇದ್ದವರಿಗೆ ಕೊಡೋದಿಲ್ಲ. ಆ ರಕ್ತವನ್ನು ನಾವು ಪರೀಕ್ಷೆಗೆ ಹಲವು ರೋಗಗಳಿಗೆ ಪರೀಕ್ಷೆಗೆ ಗುಣಪಡಿಸ್ತೀವಿ. ಅದರಲ್ಲೇನಾದರೂ ಗೊತ್ತಿಲ್ಲದೆ ಇರತಕ್ಕಂಥ ಅಥವಾ ಕೆಲವು ಸಂಜ್ಞೆಗಳು ಚಿಹ್ನೆಗಳು ಇರದೆ ಅವನಲ್ಲಿ ಕೆಲವು ರೋಗಗಳಿರ್ತವೆ. ಅಂತಹ ಹುಟ್ಟುತ್ತಲೇ ಬಂದಿರತಕ್ಕಂಥ ಕಾಯಿಲೆ ಇರ್ಬೋದು, ಬೇರೆ ಇತರೆ ಕಾಯಿಲೆಗಳು, ಆ ಕಾಯಿಲೆಗಳನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಅದು ಗೊತ್ತಾದರೆ ನಾವು ಅವರಿಗೆ ತಿಳಿಸಿದರೆ ಅವರು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದು ರಕ್ತ ದಾನ ಮಾಡ್ತಕ್ಕಂಥವ್ರಿಗೆ. ಆಮೇಲೆ ರಕ್ತ ದಾನ ಮಾಡಿದವರಿಗೆ ರಕ್ತದಾನ ಅನುಕೂಲ ಆಗಂತ ವಿಷಯ ಅಂದ್ರೆ, ಜೀವ ಉಳಿಸೋದೊಂದು, ಅವರ ರಕ್ತದಲ್ಲಿ ಪುನಃ ರಕ್ತಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಇದರಿಂದ ಅವ್ರಿಗೆ ಆರೋಗ್ಯ ವೃದ್ಧಿನೂ ಆಗ್ತದೆ. ಕೆಲವು ಕಾಯಿಲೆಗಳು ಮುಖ್ಯವಾಗಿ ಬ್ಲಡ್ ಪ್ರೆಷರು, ಕ್ಯಾನ್ಸರು, ಇಂಥ ಕಾಯಿಲೆಗಳು ಕಡಿಮೆ ಪ್ರಮಾಣದಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತವರಲ್ಲಿ.
ಇವಾಗ ಒಂದು ಸಾಮಾನ್ಯ ವ್ಯಕ್ತಿ ಇವಾಗ ಎಷ್ಟು ವೆಯ್ಟ್ ಇರಬೇಕು ಅವ್ನು ರಕ್ತದಾನ ಮಾಡಕ್ಕೆ? ಅವನು ಸುಮಾರು 45 ಕೆಜಿ ಮೇಲ್ಗಡೆ ಇರಬೇಕು. 45 ಕೆಜಿ ಮೇಲೆ ಅವನ ತೂಕ ಇರಬೇಕು. ಮತ್ತು ರಕ್ತದಲ್ಲಿ ಹೆಮಗ್ಲೋಬಿನ್ ಅಂತ ಏನಕ್ಕೆ ರಕ್ತ ಕೆಂಪು ರಕ್ತ ಕಣ 12.5 ಗ್ರಾಮ್ ಇಂದ ಮೇಲ್ಗಡೆ ಇರಬೇಕು ಮತ್ತು 18.5 ಗ್ರಾಮ್ ಕೆಳಗಡೆ ಇರಬೇಕು. 18 ಮೇಲಿದ್ರು ತಗೊಳ್ಳಲ್ಲ, 12.5 ಕೆಳಗಡೆ ಇದ್ರು ನಾವು ಅಂತವರ ರಕ್ತವನ್ನ ತಗೊಳ್ಳ. ಸೊ ಫ್ರೆಂಡ್ಸ್, ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಡಾಕ್ಟರ್ ನಮ್ ಜೊತೆ ಇಷ್ಟೊಂದು ಒಂದು ವಿಚಾರಗಳನ್ನ ಹಂಚಿಕೊಂಡ್ರು. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ. ಸೊ ಸ್ಟಾರ್ ಇವೆಂಟ್ ಮಾಲೀಕರಾದಂತಹ ಇರ್ಷಾದ್ ಅವರು ಬ್ಲಡ್ ಅಲ್ಲಿ ಬಿಸಿ ಆಗಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಇರ್ಷಾದ್? ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ. ಬ್ಲಡ್ ಕೊಟ್ಟಿದ್ದು ಎಲ್ಲರೂ ಹೇಗೆ ಕೊಡ್ತಾ ಇರಿ ಬ್ಲಡ್ ನ, ಯಾರಿಗಾದ್ರೂ ಹೆಲ್ಪ್ ಆಗತ್ತೆ. ಈ ಒಂದು ಬ್ಲಡ್ ಕ್ಯಾಂಪ್ ಅಲ್ಲಿ ನಮ್ಮ ಊರಿನ ರೂಪಾ ಮೇಡಮ್ ಅವರು ಒಂದು ಭಾಗಿಯಾಗಿದ್ದಾರೆ, ತುಂಬಾ ಸಂತೋಷದ ವಿಚಾರ. ಸೊ ಹಾಗಾಗಿ ಅವ್ರ ಬಗ್ಗೆ ಕೇಳೋಣ. ಈ ಒಂದು ಬದ್ರಿಯಾ ಜುಮಾ ಮಸೀದಿ ಆವಿನಹಳ್ಳಿ ಪರವಾಗಿ ಒಂದು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಎಲ್ರಿಗೂ ನಮಸ್ಕಾರ. ನನಗೆ ಬಹಳ ಖುಷಿ ಆಗ್ತಿದೆ ಮತ್ತೆ ಹೆಮ್ಮೆನೂ ಆಗ್ತಾ ಇದೆ, ಜೊತೆಗೆ ಬೇಜಾರು ಆಗ್ತಿದೆ. ಖುಷಿ ಯಾಕೆ ಕೇಳಿದ್ರೆ, ನಮ್ಮ ಬದ್ರಿಯಾ ಮಸೀದಿ ಅವ್ರು ಏನಿದ್ದಾರೆ, ನನ್ನ ಸಹೋದರ ಸನ್ಮಿತ್ರರು ಎಲ್ಲರೂ ಸೇರಿ ಈ ಒಂದು ಬ್ಲಡ್ ಕ್ಯಾಂಪ್ ಅನ್ನ ನೀವು ಅರೇಂಜ್ ಮಾಡಿರೋದು ತುಂಬಾ ಸಂತೋಷದ ವಿಚಾರ. ಹಾಗೆ ನಮ್ಮ ತುಂಬಾ ಜನ ಬಂದಿದ್ದೀರಿ ಆಲ್ರೆಡಿ, ಈಗ 25 ಪ್ಲಸ್ ಯೂನಿಟ್ ಗಳಷ್ಟು ನಮ್ಮ ಕಡೆಯಿಂದ ಈಗ ಕೊಟ್ಟಿದ್ದೀರಿ, ಅದು ಬಹಳ ಒಳ್ಳೆ ವಿಚಾರ. ಹಾಗೆ ಹೆಣ್ಮಕ್ಳು ಮತ್ತೆ ಊರಲ್ಲಿರೋರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು ಇನ್ನು ಬ್ಲಡ್ ಅನ್ನ ಕೊಡೋದ್ರಿಂದ ಬಹಳ ಅನುಕೂಲ ಆಗತ್ತೆ. ಹಂಗೆ ಹೆಣ್ಮಕ್ಳು ಬಂದಿದ್ದಾರೆ, ಒಂದು 5-10 ಜನ ಬಂದಿದ್ರು, ಬಟ್ ಅವರಿಗೆ ಪರ್ಸನಲ್ ರೀಸನ್ಸ್ ಇಂದ ಆಗಿಲ್ಲ. ಇನ್ನು ಉಳಿದವರೆಲ್ಲರೂ ಅವರು ಸ್ವಯಂ ಪ್ರೇರಣೆಯಿಂದ ಬರಬೇಕು. ಈ ರೀತಿಯಾದಂತಹ ದಾನದಲ್ಲೇ ಶ್ರೇಷ್ಠ ರಕ್ತದಾನ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ರಕ್ತದಾನವನ್ನು ಹಮ್ಮಿಕೊಂಡಿರುವಂತಹ ನಿಮ್ಗೆಲ್ರಿಗೂ ಸಹ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಮಾಡಬೇಕು, ಆ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತೀನಿ. ಐ ವಿಶ್ ಯು ಗುಡ್ ಲಕ್. ನಮ್ಮ ಊರಿನ ಯುವಕರೊಂದಿಗೆ ನಾವು ಈ ಬ್ಲಡ್ ಕ್ಯಾಂಪ್ನ ಬಗ್ಗೆ ಮಾತಾಡಿದಾಗ ತುಂಬ ಉತ್ಸಾಹದಿಂದ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿರ್ತಾರೆ. ಅದೇ ರೀತಿ ಹೆಚ್ಚಿನ ರಕ್ತದಾನ ಮಾಡಲು ಇನ್ನೂ ಆಗಮಿಸಲಿದ್ದಾರೆ. ಇದರಿಂದ ನಮಗೆ ಬಹಳ ಖುಷಿಯಾಗಿದೆ ಮತ್ತು ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ. ರಕ್ತದಾನವನ್ನು ಮಾಡಿ ಜೀವ ಉಳಿಸಿ, ಈ ರೀತಿಯ ಒಳ್ಳೆ ಕಾರ್ಯಕ್ರಮಗಳನ್ನು ಊರಿನಲ್ಲಿ ನಡಿ ನಮಗೆ ಒಂದು ಹೆಮ್ಮೆಯ ವಿಷಯ. ಇದಕ್ಕೆ ನಮ್ಮ ಬದ್ರಿಯಾ ಜುಮ್ಮಾ ಮಸೀದಿ ಜಮಾತಿನವರು ತುಂಬ ಖುಷಿಯಾಗಿದೆ. ಬದ್ರಿಯಾ ಜುಮ್ಮಾ ಮಸೀದಿ ಆವಿನಹಳ್ಳಿ ಗ್ರಾಮಸ್ಥರಿಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ರಕ್ತದಾನ ಮಹಾದಾನ. ರಕ್ತದಾನ 3 ತಿಂಗಳಿಗೊಮ್ಮೆ ಮಾಡಬಹುದು. ಒಬ್ಬರು ಮಾಡಿದಂತಹ ರಕ್ತದಾನ 3 ಜೀವವನ್ನು ಉಳಿಸುತ್ತದೆ. ರಕ್ತದಾನ ತುಂಬಾ ಅವಶ್ಯಕವಾದಂತಹ ಒಂದು ದಾನವಾಗಿರುತ್ತದೆ. ಯಾಕೆಂದ್ರೆ ಈಗ ಆಕ್ಸಿಡೆಂಟ್ ಆಗಿರುವಂತಹ ಪೇಷೆಂಟ್ಗೆ ಆಗಿರ್ಬಹುದು, ಯಾರಿಗೆ ಆಗಿರ್ಬಹುದು, ಒಂದು ತಲೆಸೀಮೆ ಪೇಷೆಂಟ್ಗೆ ಆಗಿರ್ಬಹುದು ಅವಶ್ಯಕವಾಗಿರುತ್ತದೆ. ಹಾಗಾಗಿ ರಕ್ತದಾನ ಎಂಬುದು ಒಂದು ಮಹತ್ತರವಾದ ದಾನವಾಗಿರುತ್ತದೆ. ಇಲ್ಲಿ ಇವತ್ತು ನಾವು ಆವಿನಹಳ್ಳಿಯಲ್ಲಿ ಗ್ರಾಮದಲ್ಲಿ ಇವತ್ತು ರಕ್ತದಾನ ಒಂದು ಶಿಬಿರವನ್ನು ಹಾಕಿಕೊಂಡಿದ್ದೇವೆ. 30+ ಅಂದ್ರೆ 30 ಯೂನಿಟ್ ಅಷ್ಟು ರಕ್ತದಾನವನ್ನು ಇನ್ನು ಮಾಡುತ್ತಿದ್ದಾರೆ.
ಫ್ರೆಂಡ್ಸ್, ರಕ್ತದಾನ ಮಹಾದಾನ, ಪ್ರತಿಯೊಬ್ಬರು ರಕ್ತದಾನ ಮಾಡಲೇಬೇಕು. ರಕ್ತವನ್ನು ನಾವು ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಮಾನವನ ದೇಹದಲ್ಲೇ ಅದು ರೆಡಿ ಆಗಬೇಕು. ಸೊ ಹಾಗಾಗಿ ಡೊನೇಟ್ ಬಟ್ ಬ್ಲಡ್ ಸೇವ್ ಲೀವ್ಸ್ ಅನ್ನೋ ಥರ ಪ್ರತಿಯೊಬ್ಬರು ರಕ್ತವನ್ನು ಮಾಡಿ ಜೀವವನ್ನು ಉಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ನಮ್ಮ ಈ ಒಂದು ಬದರಿಯಾ ಜುಮಾ ಮಸೀದಿ ಆವಿನಹಳ್ಳಿ ಇದರ ಒಂದು ಆಶ್ರಯದಲ್ಲಿ ನಡೆದಂತಹ ಬ್ಲಡ್ ಕ್ಯಾಂಪ್ ಇವತ್ತು ಕಂಪ್ಲೀಟ್ ಆಗಿ ಒಂದು ಯಶಸ್ವಿಯಾಗಿದೆ. ಸೊ ನಾನು ಬ್ಲಡ್ ಕೊಟ್ಟೆ ಫಸ್ಟ್ ಟೈಮ್. ಸೊ ಪ್ರತಿಯೊಬ್ಬರು ಬ್ಲಡ್ಡನ್ನು ಕೊಡಿ. ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.